ಬಂಟ್ವಾಳದ ಕೆಳಕಿನಪೇಟೆಯ ಖಾಸಗಿ ವಾಣಿಜ್ಯ ಸಂಕೀರ್ಣದ ಮಲಮೂತ್ರ ಹಾಗೂ ತ್ಯಾಜ್ಯ ನೀರು ಕೊಚ್ಚೆಗುಂಡಿಯಲ್ಲಿ ತುಂಬಿ ಬಂಟ್ವಾಳ ಪೇಟೆ ಸಂಪರ್ಕ ರಸ್ತೆಯಲ್ಲಿ ಹರಿಯತೊಡಗಿದೆ. ಜನರು ನಡೆದಾಡುವ ಸ್ಥಳದಲ್ಲಿ ಮಲ ಕೊಚ್ಚೆಗಳು ಹರಡಿಕೊಂಡಿದ್ದು ವಸತಿ ಸಂಕೀರ್ಣದ ನಿವಾಸಿಗಳು ಕಟ್ಟಡದ ಮಾಲೀಕ ಹಾಗೂ ಪುರಸಭೆಯ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಬಂಟ್ವಾಳದ ಕೆಳಕಿನ ಪೇಟೆಯಲ್ಲಿ ವರ್ಷದ ಹಿಂದೆಯಷ್ಟೇ ನಿರ್ಮಾಣಗೊಂಡಿರುವ ವಸತಿ ಸಂಕೀರ್ಣದಲ್ಲಿ ಸುಮಾರು 12 ವಾಸ್ತವ್ಯದ ಮನೆಗಳನ್ನು ನಿರ್ಮಿಸಲಾಗಿದೆ. ಆದರೆ ಪುರಸಭೆಯ ನಿಯಮಗಳನ್ನು ಗಾಳಿಗೆ ತೂರಿ ಕಟ್ಟಡ ನಿರ್ಮಾಣಗೊಂಡಿರುವ ಕಾರಣ ಇದೀಗ ಇದರಲ್ಲಿ ಲಕ್ಷಾಂತರ ರೂಪಾಯಿ ಹಣ ನೀಡಿ ಮನೆ ಪಡೆದುಕೊಂಡು ವಾಸ್ತವ್ಯ ಹೂಡಿರುವವರು ತೊಂದರೆಯನ್ನು ಅನುಭವಿಸುವಂತಾಗಿದೆ. ಈ ನೀರು ಹರಿಯುವ ಜಾಗದಲ್ಲಿ ಶಾಲೆ, ಮಸೀದಿ, ಅಂಗಡಿ ಮಳಿಗೆಗಳಿವೆ. ಈ ಬಗ್ಗೆ ಹಲವು ಸಮಯದ ಹಿಂದೆಯೇ ಕಟ್ಟಡದ ಮಾಲೀಕನಿಗೆ ಹೇಳಿದ್ರೂ ನಿರ್ಲಕ್ಷ್ಯ ವಹಿಸಲಾಗಿದೆ. ಮಾಲೀಕನ ವಿರುದ್ಧ ಪುರಸಭೆಗೆ ದೂರು ನೀಡಿದ್ರೂ ಬಂಟ್ವಾಳ ಪುರಸಭೆ ಕಟ್ಟಡ ಮಾಲೀಕನ ವಿರುದ್ಧ ಕ್ರಮ ಜರುಗಿಸಿಲ್ಲ. ಇದರಿಂದ ಆಕ್ರೋಶಗೊಂಡ ವಸತಿ ಸಂಕೀರ್ಣದ ನಿವಾಸಿಗಳು ಈ ಸಮಸ್ಯೆಯನ್ನು ತಹಶೀಲ್ದಾರ್ ಹಾಗೂ ಪೊಲೀಸರ ಗಮನಕ್ಕೆ ತಂದಿದ್ರೂ ಯಾವುದೇ ಸ್ಪಂದನೆ ಸಿಕ್ಕಿಲ್ಲ ಅಂತ ಆರೋಪಿಸಿದ್ದಾರೆ. ಕಟ್ಟಡಕ್ಕೆ ಲಿಫ್ಟ್ ವ್ಯವಸ್ಥೆ ಕಲ್ಪಿಸಲು ನಿರ್ಮಿಸಿರುವ ಹೊಂಡದಲ್ಲಿ ಸಂಪೂರ್ಣ ನೀರು ತುಂಬಿಕೊಂಡಿದೆ. ವಸತಿ ಸಂಕೀರ್ಣದಲ್ಲಿ ಸಣ್ಣ ಪುಟ್ಟ ಮಕ್ಕಳಿದ್ದು ಈ ಹೊಂಡದೊಳಗೆ ಬಿದ್ದರೆ ಅಪಾಯ ಕಟ್ಟಿಟ್ಟ ಬುತ್ತಿ. ಅಲ್ಲದೆ ಸೊಳ್ಳೆ ಉತ್ಪತ್ತಿಗೂ ಅವಕಾಶವಿದ್ದು ಮಲೇರಿಯಾ, ಡೆಂಗ್ಯೂ ರೋಗ ಹರಡಲು ಅವಕಾಶ ಮಾಡಿಕೊಟ್ಟಂತಿದೆ. ವಿದ್ಯುತ್ ಸಂಪರ್ಕಕ್ಕೆ ಟ್ರಾನ್ಸ್ಫಾರ್ಮರ್ ಅಳವಡಿಸಿದ್ರೂ ಕೂಡ ಇನ್ನೂ ವಿದ್ಯುತ್ ಸಂಪರ್ಕ ನೀಡಿಲ್ಲ. ಜನರ ಕೈಗೆಟಕುವ ಅಂತರದಲ್ಲಿ ಪರ್ಯಾಯ ವಿದ್ಯುತ್ ಸಂಪರ್ಕದ ಫ್ಯೂಸ್ಗಳು ನೇತಾಡ್ತಾ ಇದ್ದು ಅಪಾಯಕಾರಿಯಾಗಿ ಪರಿಣಮಿಸಿದೆ. ಪಾರ್ಕಿಂಗ್ ಸ್ಥಳದಲ್ಲಿ ವಾಣಿಜ್ಯ ಮಳಿಗೆಗಳನ್ನು ನಿರ್ಮಿಸಿದೆ. ಪುರಸಭೆಯ ನಿಯಮಗಳನ್ನು ಗಾಳಿಗೆ ತೂರಿ ನಿರ್ಮಾಣಗೊಂಡ ಕಟ್ಟಡಕ್ಕೆ ಪುರಸಭೆ ಹೇಗೆ ಅನುಮತಿ ನೀಡಿದೆ ಎನ್ನುವುದು ವಸತಿ ಸಂಕೀರ್ಣದ ನಿವಾಸಿಗಳ ಪ್ರಶ್ನೆ. ನಿಯಮಬಾಹಿರ ಕಟ್ಟಡಗಳ ವಿರುದ್ಧ ಕ್ರಮ ಜರುಗಿಸುತ್ತೇವೆ ಎಂದು ಹೇಳುವ ಪುರಸಭೆ ಅಧಿಕಾರಿಗಳು ವಸತಿ ನಿಲಯದ ನಿವಾಸಿಗಳೇ ಖುದ್ದು ದೂರು ನೀಡಿದ್ರೂ ಕ್ರಮ ಜರುಗಿಸದೇ ಇರುವುದು ವಿಪರ್ಯಾಸ. ಸಂದೀಪ್ ಸಾಲ್ಯಾನ್, ವಿ4 ನ್ಯೂಸ್, 24/7, ಬಂಟ್ವಾಳ.